मुळबागल न्यूज न समस्त वीक्षक स्वागत वीक्षक भानुवार दिनांक 24/5/2020 कंप्लीट लॉकडाउन ऐनो नम्म मान्य प्रधानमंत्री कोरोना लॉकडाउन समय यावाग स्टार्ट आयितु आ दिवसगळल्लि ओंदु जनता कर्फ्यू अंत घोषणे माडिदरु अदे रीति इवाग ई भानुवार कूड जनता कर्फ्यू आगि मार्पाटागिदे इवत्तु दिनांक 23 7 गंटे सायंकाल 7 गंटे इंद सोमवार बेळग्गे 7 गंटे वरेगू एल्ल कंप्लीट लॉकडाउन इरुत्ते ई भानुवार दिन दंदु यावदे कारणक्कू जन आचे बरंगिल्ल सरकारद वतियिंद ओंदु कडक निर्देशनगळु बंदिदे तावु गमनिसबहुदु वीक्षकरे नोडि 36 गंटेगळ काल ई जनता कर्फ्यू इरुत्ते संजे 7 गंटेयिंद शनिवार सोमवार बेळग्गे 7 गंटे वरेगू ई जनता कर्फ्यू एंदु इद्दे इरुत्ते इदरल्लि केलवु अंशगळिगे सळिलिके कोट्टिद्दारे नोडि अगत्य वस्तुगळन्नु बिट्रे एनु सिगल्ल मेडिसिन सिगुत्ते तरकारी सिगुत्ते ई हास्पिटल सिगुत्ते इन्नित्र अगत्य वस्तुगळ व्यवस्थे नमगे मात्र इरुत्ते बेरे यावदे कारणक्कू तावु बीदिगे इळियबारदु नोडि आस्पत्रे मेडिकल शाप इरुत्ते टैक्सी आटो इरल्ल बट्टे अंगडि पार्क इरल्ल मद्यद अंगडि होटल इरल्ल ಹಣ್ಣು ತರಕಾರಿ ಎಪಿಎಂಸಿ ಇರುತ್ತೆ ಹಾಲು ಮಾಂಸ ಇರುತ್ತೆ ಆದರೆ ಜನರ ಓಡಾಟ ಇರಲ್ಲ ತಾವು ಇದು ಸೂಕ್ಷ್ಮವಾಗಿ ಗಮನಿಸಬೇಕು ಈ ಹಾಲು ಮಾಂಸ ಇರುತ್ತೆ ಆದರೆ ಜನ ಆಚೆ ಬರಂಗಿಲ್ಲ ಈ ಸರ್ಕಾರದ ಒಂದು ಆದೇಶ ಏನಿದೆ ಈ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತಾ ಇಲ್ಲ ಬಿಎಂಟಿಸಿ ಇರಲ್ಲ ಕೆಎಸ್ಆರ್ಟಿಸಿ ಇರಲ್ಲ ಹಾಗೆ ತಮ್ಮೆಲ್ಲರಿಗೆ ನಾನು ಒಂದು ವಿಶೇಷ ಮಾಹಿತಿಯನ್ನು ನೀಡುತ್ತೇನೆ ನೋಡಿ ವೀಕ್ಷಕರೇ ಬಿಎಂಟಿಸಿ ಇರಲ್ಲ ಕೆಎಸ್ಆರ್ಟಿಸಿ ಇರಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ತಾವು ವೈಯಕ್ತಿಕ ವಾಹನಗಳಲ್ಲಿ ಕೂಡ ಬೇರೆ ರೀತಿಯ ಏನು ಹೊರ ಜಿಲ್ಲೆಗೆ ಹೊರ ರಾಜ್ಯಕ್ಕೆ ಏನು ಲಾಕ್ಡೌನ್ 4.0 ಅಲ್ಲಿ ಸಡಿಲಿಕೆ ಕೊಟ್ಟಿದ್ದಾರೆ ಆ ಸಡಿಲಿಕೆಯಲ್ಲಿ ಈ 36 ಗಂಟೆಗಳ ಕಾಲ ನಿರ್ಬಂಧ ಮಾಡಿದ್ದಾರೆ ಈ ನಿರ್ಬಂಧ ಮಾಡಿರೋದು ಒಂದು ರೀತಿಯಲ್ಲಿ ಜನರಲ್ಲಿ ಮತ್ತೆ ಜಾಗೃತಿ ಮಾಡಬೇಕೆಂಬ ಉದ್ದೇಶದಿಂದ ಮಾತ್ರ ಈ ಸರ್ಕಾರ ಮಾಡಿದೆ ಈ ಕೆಲವು ಅಗತ್ಯ ವಸ್ತುಗಳಿಗೆ ಮಾತ್ರ ಈ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಅಗತ್ಯ ವಸ್ತುಗಳು ಬೇಕಾಗಿದ್ದಲ್ಲಿ ಮಾತ್ರ ತಾವು ಹೊರಗಡೆ ಬರಬಹುದು ಎಂಬ ಮಾಹಿತಿ ಕೊಟ್ಟಿದ್ದಾರೆ ಏನೇ ಇರಲಿ ವೀಕ್ಷಕರೇ ತಾವು ನೋಡ್ತಾ ಇದ್ದೀರಾ ದಿನೇ ದಿನೇ ಈ ಸೋಂಕಿತರು ಹೆಚ್ಚುತ್ತಾ ಬಂದಿದ್ದಾರೆ ಇವತ್ತು ಒಂದೇ ಒಂದು ದಿವಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 216 ಕೇಸಸ್ ಗಳನ್ನು ಪಾಸಿಟಿವ್ ದೃಢವಾಗಿರೋದು ಒಂದು ಆತಂಕದ ವಿಚಾರ ಈ ವಿಚಾರ ನೋಡ್ತಾ ಇದ್ದರೆ ತಾವು ಕೂಡ ಸ್ವಯಂ ನಿಮ್ಮ ಸ್ವಇಚ್ಛೆಯಿಂದ ತಾವು ಕೂಡ ಮನೆ ಬಿಟ್ಟು ಬರಬಾರದು ಈ ಭಾನುವಾರ ಏನಿದೆ ವೀಕೆಂಡ್ ಅಂತ ವೀಕೆಂಡ್ ಬಂದಿದೆ ನಾವು ಕೂಡ ಪಾರ್ಕ್ ಹೋಗೋಣ ಆಚೆ ಹೋಗೋಣ ಹೋಗಿ ತಿರ್ಕೊಂಡು ಬರೋಣ ಮನೆಯಲ್ಲಿ ಇಷ್ಟು ದಿವಸ ನಾವು ಲಾಕ್ಡೌನ್ ಅಲ್ಲಿ ಇದ್ದೀವಿ ಎಂಬ ನಮ್ಮ ಮನಸ್ಸಿಗೆ ಬರಬಹುದು ಆದರೆ ನೋಡಿ ಇವತ್ತು ಬಂದಿರುವ ಮಾಹಿತಿಯ ಪ್ರಕಾರ ಈ ಕರ್ನಾಟಕ ರಾಜ್ಯದಲ್ಲಿ 1959 ಕೇಸಸ್ ಇಲ್ಲಿವರೆಗೂ ಪಾಸಿಟಿವ್ ಬಂದಿದೆ ಆ ಅಂಕಿಅಂಶಗಳು ನೋಡಿದ್ರೆ ನಾವು ನಮ್ಮ ಸ್ವಇಚ್ಛೆಯಿಂದ ನಾವು ಮನೆಯಲ್ಲಿ ಇರಬೇಕು ಈ ಸರ್ಕಾರಗಳು ಕೊಟ್ಟಿರುವ ಆದೇಶ ಬಿಟ್ಟು ನಾವು ಕೂಡ ಸ್ವಲ್ಪ ಜಾಗೃತರಾಗಿ ಈ ಲಾಕ್ಡೌನ್ ಸರ್ಕಾರ ಏನು ಕೊಟ್ಟಿದೆ ಅದಕ್ಕೆ ನಾವು ಸಹಕಾರ ಕೊಡಬೇಕು ಈ ಭಾನುವಾರ ಏನೋ ಕಂಪ್ಲೀಟ್ ಜನತಾ ಕರ್ಫ್ಯೂ ಆಗಿ ಘೋಷಣೆ ಮಾಡಿದ್ದಾರೆ 4 ಜನರಿಂದ ಜಾಸ್ತಿ ಸೇರಿದರೆ 144 ಸೆಕ್ಷನ್ ಎಂಬ ಸೆಕ್ಷನ್ ಅನ್ನು ಹಾಕಿದ್ದಾರೆ ಅದೇ ರೀತಿ ಯಾವುದೇ ಕಾರಣಕ್ಕೂ ಬಿಎಂಟಿಸಿ ಕೆಎಸ್ಆರ್ಟಿಸಿ ವೈಯಕ್ತಿಕ ವಾಹನ ಏನು ಇರಲ್ಲ ಕಾರ್ ಇರಲ್ಲ ಆಟೋ ಇರಲ್ಲ ಯಾವುದೇ ಸೇವೆ ಇರಲ್ಲ ಅದಕ್ಕಾಗಿ ತಾವು ಕೂಡ ಮನೆಯಲ್ಲಿ ಸೇಫ್ ಆಗಿರಬೇಕೆಂಬ ಸರ್ಕಾರದ ವತಿಯಿಂದ ಏನು ಮಾಹಿತಿ ಬಂದಿದೆ ಅದಕ್ಕೆ ತಾವು ಕೂಡ ಪಾಲನೆ ಮಾಡಬೇಕಾಗಿ ನಮ್ಮ ಮುಳಬಾಗಲ್ ನ್ಯೂಸ್ ಸುದ್ದಿ ವಾಹಿನಿಯ ಮುಖಾಂತರ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತೇವೆ ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳಬಾಗಲು ನ್ಯೂಸ್ ಯೂಟ್ಯೂಬ್ ಚಾನೆಲ್ ಇಂತ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ಇದು ಮುಳಬಾಗಲು ನ್ಯೂಸ್ ಯೂಟ್ಯೂಬ್ ಚಾನೆಲ್